ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ನಲ್ ಕೆ ಎ ಟಿ ಟ್ ಟ್ ಟ್ವೆಂಟಿ ಟ್ವೆಂಟಿ ಟು ಅಪ್ಡೇಟ್ಗೆ ನಿಮಗೆ ಸ್ವಾಗತ ಗಾಯಸ್ ಎಲ್ಲ ವಿದ್ಯಾರ್ಥಿಗಳಲ್ಲಿ ಈಗ ಬರುವಂತಹ ಕಾಮನ್ ಡೌಟ್ ಏನಂದರೆ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ನಮಗೆ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ಯಾವ ಥರ ಇರುತ್ತೆ ಅಂತ ವಿದ್ಯಾರ್ಥಿಗಳಲ್ಲಿ ಡೌಟ್ ಆದರೆ ಇರುತ್ತೆ ಈ ಮೊದಲು ನಿಮಗೆ ಒಂದು ವಿಡಿಯೋ ಮಾಡಾದರೆ ತಿಳಿಸಿದೆ ನಿಮಗೆ ಆಪ್ಷನ್ ಎಂಟ್ರಿ ಬಂದುಬಿಟ್ಟು ಹದಿನೈದನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಈಗ ಮತ್ತೆ ನಿಮಗೆ ಹದಿನೈದನೇ ತಾರೀಕಿಂದ ಕೂಡ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ಆದರೆ ಇಲ್ಲ ಆದರೆ ಯಾವ ಡೇಟ್ಗೆ ಸ್ಟಾರ್ಟ್ ಆಗ್ಬೋದು ಅಂತ ಈಗಾದ್ರೆ ಪ್ರೆಡಿಕ್ಟ್ ಮಾಡ್ಬೋದು ಯಾಕಂದರೆ ಇವತ್ತು ಬಂದಿರುವಂತಹ ಕೆಲವೊಂದು ಅಪ್ಡೇಟ್ಸಿಂದ ನಾವು ಒಂದು ಪ್ರೆಡಿಕ್ಟ್ ಆದರೆ ಮಾಡ್ಬೋದು ಯಾವಾಗ ಒಂದು ಆಪ್ಷನ್ ಎಂಟ್ರಿ ಇರುತ್ತೆ ಮತ್ತು ಯಾವ ಥರ ಇರುತ್ತೆ ಅನ್ನೋದನ್ನು ಡೀಟೇಲಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಎಲ್ಲ ಒಂದು ವಿದ್ಯಾರ್ಥಿಗಳು ವೀಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ರೆಡ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣ್ತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೂ ಯಾರ ವೀಡಿಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಯಾಕಂದರೆ ನೀವು ಕೊಡೋ ಲೈಕಿಂದ ನಾನು ಕಂಟಿನ್ಯೂಸ್ ಕರ್ನಾಟಕ ಎಜುಕೇಶನಲ್ ರಿಲೇಟೆಡ್ ಅಪ್ಡೇಟ್ಸ್ ಆದರೂ ಕೊಡೋಕೆ ಸಾಧ್ಯ ಪ್ರತಿಯೊಬ್ಬರು ಲೈಕ್ ಮಾಡಿಬಿಟ್ಟೆ ವಿಡಿಯೋನ ನೋಡಿ ನೋಡಿ ಈಗ ನಾನು ಡೈರೆಕ್ಟಾಗಿ ಗೆ ಬರ್ತೀನಿ ಏನಂದ್ರೆ ವಿದ್ಯಾರ್ಥಿಗಳಲ್ಲಿರುವಂತಹ ಡೌಟ್ ಏನಂದ್ರೆ ಮೊದಲು ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ಅಂತ ವಿದ್ಯಾರ್ಥಿಗಳಲ್ಲಿ ಡೌಟ್ ಇರುತ್ತೆ ಮತ್ತೆ ಹೇಗಿರುತ್ತೆ ಅನ್ನೋದು ಡೌಟ್ ಇರುತ್ತೆ ನೋಡಿ ಮೊದ್ನೇದಾಗಿ ನಿಮಗೆ ಆಪ್ಷನ್ ಎಂಟ್ರಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಯಾವಾಗಿರುತ್ತೆ ಅಂತ ಹೇಳ್ತೀನಿ ಅದು ವಿತ್ ಪ್ರೂಫ್ ಸಮೇತ ಹೇಳ್ತೀನಿ ನಿಮ್ಗೆ ಯಾವಾಗಿರುತ್ತೆ ಅಂತ ಮೊದಲನೇದಾಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಮೂರು ರೌಂಡ್ ಆದ್ರೆ ಇರುತ್ತೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರುತ್ತೆ ಆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನ ಥರ್ಡ್ ರೌಂಡ್ ಅಂತ ಕೂಡ ಕರೀತಾರೆ ನೋಡಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ರೌಂಡಲ್ಲಿ ಅಲ್ಲಿ ಏನಾದರೂ ಕಾಲೇಜ್ ಸಿಕ್ತು ನೀವು ಏನ್ ಮಾಡಬೇಕಂದ್ರೆ ಓಲ್ಡಲ್ಲಿ ಅಲ್ಲಿ ನಿಮಗೆ ವರ್ಲ್ಡ್ ಅಲ್ಲಿ ಇಡೋ ಆಪ್ಷನ್ ಆದ್ರೆ ಇರುತ್ತೆ ಫಸ್ಟ್ ರೌಂಡಲ್ಲಿ ನಿಮಗೆ ಏನಾದರೂ ಕಾಲೇಜ್ ಸಿಕ್ಕಿದ್ರೆ ಓಲ್ಡಲ್ಲಿ ಅಲ್ಲಿ ಇಟ್ಟು ಮತ್ತೆ ಸೆಕೆಂಡ್ ರೌಂಡ್ಗೆ ಅಟೆಂಡ್ ಆಗ್ಬೋದು ಸೆಕೆಂಡ್ ರೌಂಡ್ಗೆ ಅಟೆಂಡ್ ಆಗಿ ಒಂದು ಕಾಲೇಜ್ ಸಿಗುತ್ತೆ ನೀವು ಫಸ್ಟ್ ರೌಂಡಲ್ಲಿ ಅಲ್ಲಿ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ಕಿರುತ್ತೋ ಅವೆರಡ್ ಕಾಲೇಜಲ್ಲಿ ನಿಮ್ಗೆ ಯಾವ ಕಾಲೇಜ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಆದ್ರೆ ಥರ್ಡ್ ರೌಂಡಲ್ಲಿ ಅಲ್ಲಿ ಆ ತರ ಆದ್ರೆ ಆಗಲ್ಲ ಈಗ ಫಸ್ಟ್ ರೌಂಡಲ್ಲಿ ಅಲ್ಲಿ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಏನೊಂದು ಕಾಲೇಜಸ್ ಸಿಕ್ಕಿರುತ್ತೋ ಅವೆರಡನ್ನು ನೀವು ಓಲ್ಡಲ್ಲಿ ಅಲ್ಲಿ ಇಡಕ್ಕಾಗಲ್ಲ ಎರಡರಲ್ಲಿ ಯಾವುದೋ ಒಂದು ಕಾಲೇಜ್ಗೆ ಹೋಗಬೇಕು ಇಲ್ಲ ಆಪ್ಷನ್ ಎಂಟ್ರಿನ ಹೊಸ್ದಾಗಿ ಮಾಡ್ಬೇಕು ತರ್ಡ್ ರೌಂಡ್ ಗೆ ನೀವು ಅವರೆ ಕಾಲೇಜನ್ನು ಓಲ್ಡಲ್ಲಿ ಅಲ್ಲಿ ಆದರೆ ಆದ್ರೆ ತರ್ಡ್ ರೌಂಡ್ ಅಲ್ಲಿ ಒಳ್ಳೆ ಒಂದು ಟಾಪ್ ಕಾಲೇಜಸ್ ಸಿಗುವಂತಹ ಚಾನ್ಸಸ್ ಅಂತೂ ತುಂಬಾನೇ ಇರುತ್ತೆ ಯಾರು ತರ್ಡ್ ರೌಂಡ್ ಅವ್ರಿಗೆ ವೈಟ್ ಮಾಡ್ತಾರೋ ಅಂತ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಒಳ್ಳೆ ಕೋರ್ಸ್ಗೆ ಸಿಗುತ್ತೆ ಆದರೆ ಓಲ್ಡ್ ಮಾಡೋ ಆಪ್ಷನ್ ಇರಲ್ಲ ಅಷ್ಟೇ ತರ್ಡ್ ರೌಂಡಲ್ಲಿ ಅಲ್ಲಿ ಇದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಬೇಡಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಜಸ್ಟ್ ನಿಮಗೆ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತಿದ್ದೀನಿ ಅಷ್ಟೇ ಆಪ್ಷನ್ ಎಂಟ್ರಿ ಬಗ್ಗೆ ಈಗ ವಿದ್ಯಾರ್ಥಿಗಳಿಗಿರುವಂತಹ ಡೌಟ್ ಏನಂದರೆ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ಅಂತ ನಿಮಗೆಲ್ಲ ಡೌಟ್ ಇದೆ ನೋಡಿ ನನ್ನ ಒಂದು ಪ್ರಕಾರ ನಿಮಗೆ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ಅಂತ ಹೇಳೋದಾದರೆ ನೋಡಿ ನಿಮಗೆ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಈಗೇನು ಮಾಡಿದ್ದಾರೆ ಅಂದರೆ ಇಂಜಿನಿಯರಿಂಗ್ ಯೂನಿವರ್ಸಿಟಿ ಅಂದರೆ ಎಲ್ಲ ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನೀವೇನು ಕೆ ಸೆಟ್ ಇಂದ ಬರ್ತಾರೆ ಬರ್ತೀರಾ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ವಿ ಟಿ ಯೂನಿವರ್ಸಿಟಿ ವಿ ಟಿ ಯೂನಿವರ್ಸಿಟಿ ಕಡೆಯಿಂದ ಏನು ಹೇಳಿದ್ದಾರೆ ಅಂದರೆ ಅಕ್ಟೋಬರ್ ಹತ್ತನೇ ತಾರೀಕು ಒಂದು ಅನೌನ್ಸ್ ಮಾಡ್ತಾರಂತ ಹೇಳಿದರೆ ಕಮೆನ್ಸ್ಮೆಂಟ್ ಆಫ್ ಆರ್ಟ್ ಸೆಮಿಸ್ಟರ್ ಬಂದ್ಬಿಟ್ಟು ಅಕ್ಟೋಬರ್ ಹತ್ತು ಅಂದ್ರೆ ನಿಮ್ಗೆ ಕಾಲೇಜು ಒಂದು ಹದಿನೈದು ಓಪನ್ ಆಗುವಂತಹ ಚಾನ್ಸಸ್ ಇದೆ ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಮೂವತ್ತನೇ ತಾರೀಕು ಒಳಗಡೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿಂದ ಹಿಡಿದು ಮೂವತ್ತನೇ ತಾರೀಕು ಒಳಗಡೆ ಆಪ್ಷನ್ ಎಂಟ್ರಿ ಮಾಡ್ತಾರೆ ಮೊದಲೆಲ್ಲ ಒಂದೊಂದು ರೌಂಡ್ ಆಗಿದ ಕೂಡಲೇ ತುಂಬಾ ಒಂದು ಗ್ಯಾಪ್ ಕೊಡ್ತಿದ್ರು ಒಂದು ಆರು ದಿನ ಆ ಥರ ಗ್ಯಾಪ್ ಕೊಡ್ತಿದ್ರು ಇನ್ನೂ ಒಂದು ಟೂ ಟೂ ಡೇಸ್ ಗ್ಯಾಪ್ ಕೊಟ್ಟು ನಿಮ್ಗೆ ಆದ್ರೆ ಮುಗಿಸ್ತಾರೆ ಆಪ್ಷನ್ ಎಂಟ್ರಿ ಈ ತಾರೀಕು ನಿಮ್ಗೆ ಫೈನಲ್ ಆಗಿ ಹೇಳೋದಾದ್ರೆ ಆಪ್ಷನ್ ಎಂಟ್ರಿ ಇದೇ ತಿಂಗಳಲ್ಲಿ ಮುಗಿಯುತ್ತೆ ಅದು ಇಪ್ಪತ್ತನೇ ತಾರೀಕಿಂದ ಹಿಡಿದು ಮೂವತ್ತನೇ ತಾರೀಕು ಒಳಗಡೆ ನಿಮಗೆ ಒಂದು ಆಪ್ಷನ್ ಎಂಟ್ರಿ ಮುಗಿಸ್ತಾರೆ ಇದು ಏನಾದರೂ ಸ್ವಲ್ಪ ಡೇಟ್ಸ್ ಎಕ್ಸ್ಟೆಂಡ್ ಆದರೂ ಅಕ್ಟೋಬರಲ್ಲಿ ಒಂದು ಎರಡನೇ ತಾರೀಕು ಇಲ್ಲ ಮೂರನೇ ತೀಕು ಇಲ್ಲ ಮ್ಯಾಕ್ಸಿಮಮ್ ಐದನೇ ತಾರೀಖುವರೆಗೂ ಎಕ್ಸ್ಟೆಂಡ್ ಆಗ್ಬೋದು ಅಷ್ಟೇ ಈಗ ಅವರು ಹೇಳಿರುವಂತಹ ಪ್ರಕಾರ ಯೂನಿವರ್ಸಿಟಿ ಕಡೆಯಿಂದ ಅವ್ರು ಕೊಟ್ಟಿರುವಂತಹ ಆಪ್ಷನ್ನು ಅವ್ರು ಕೊಟ್ಟಿರುವಂತಹ ಪರ್ಮಿಷನ್ ಪ್ರಕಾರ ಆ ಡೇಟ್ಗೆ ಇವರು ಆದರೆ ಕೊಟ್ಟೆ ಕೊಡಬೇಕು ಎಲ್ಲ ಒಂದು ಸ್ಟೂಡೆಂಟ್ಸ್ ಅಡ್ಮಿಷನ್ ಆದರೆ ನಡೆಸಬೇಕು ಇವರು ಪ್ರೋಸೆಸ್ ಕೆ ಇ ಅವರು ಯಾಕಂದರೆ ಯೂನಿವರ್ಸಿಟಿ ಕಡೆಯಿಂದ ಆಲ್ರೆಡಿ ಡಿಸೈಡ್ ಮಾಡಿ ಅಕಾಡೆಮಿಕ್ ಕ್ಯಾಲೆಂಡರ್ ಬಿಟ್ಟಿದ್ದಾರೆ ಇದು ಗೈ ಸದ್ಯಕ್ಕೆ ಅಪ್ಡೇಟ್ ನಿಮ್ಗೆ ಏನೇ ಬೇರೆ ಡೌಟ್ ಇದ್ರು ನಂಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಾದ್ರೆ ತಿಳಿಸ್ತೀನಿ ಎಲ್ಲ ಒಂದು ವಿದ್ಯಾರ್ಥಿಗಳು ಒಂದು ಲೈಕ್ ಕೊಟ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಖಂಡಿತ ಅದ್ರ ಬಗ್ಗೆ ಒಂದು ವಿಡಿಯೋ ಆದ್ರೆ ಬರುತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ